ಸಾರ್ಕಾಸ್ಟಿಕ್ ಆದಂತಹ ನೋವುಗಳನ್ನು ಓಡಿಕೊಳ್ತಾ ಇದ್ರು. ಆದರೆ ಇಲ್ಲಿ ಎಲ್ಲೂ ಆ ಥರದ ಮಾತಿಲ್ಲ. ಎಲ್ಲವುಗಳು ಮಾತಾಡುವಾಗಲೂ ನೋವುಗಳು ಇವೆ, ಆದರೆ ಕೊನೆಗೂ ಇಲ್ಲ ಅದನ್ನು ಮೂರು ಪಾಲು ಮಾಡಿಕೊಡ್ತಾ ಇದ್ದೀನಿ. ಸಾಲ ಮಾಡಿದ್ದು ಅವರ ಶಿಕ್ಷಣಕ್ಕೆ, ಅವರ ಕೆಲಸಕ್ಕೆ ಎಲ್ಲ ಹೌದು, ಆದರೆ ಕೊಡ್ತೇನೆ. ಇದು ಹಿರಿಯನಾಗಿದ್ದು ಅನುಭವಿಸಿದಂತಹ ಎಲ್ಲ ನೋವುಗಳಿದೆಲ್ಲ. ಹಾಗಾಗಿ ಹಿರಿತನ ಅನ್ನುವುದು ಅದು ಒಂದು ನೋವಿನ ಗಾಥೆ ಅನ್ನುವಂಥ ಕಷ್ಟ ಅನ್ನುವುದನ್ನು, ಹಾಗೇನೆ ಕೃಷಿಕ ಅನ್ನುವುದು ಒಂದು ಸಣ್ಣ ಭೂಮಿ ಇದ್ದದ್ದನ್ನ ಸಾಮಾನ್ಯವಾಗಿ ಒಕ್ಕಲಿನವರು ಗೇಣಿ ಮಾಡ್ತಾ ಇದ್ದಾಗ ಅನೇಕ ಬಾರಿ ಇದನ್ನ ನಾನು ಯಾಕೆ ಚರ್ಚೆ ಮಾಡ್ತೇನೆ ಅಂದ್ರೆ, ನಮ್ಮಲ್ಲಿ ಅನೇಕ ಬಾರಿ ನಾವು ಸಾಮಾಜಿಕ ಅಂತ ಹೇಳುವಂತಹ ಅನೇಕ ಸಂಗತಿಗಳು ಅವು ಸೂಕ್ಷ್ಮಾತಿ ಸೂಕ್ಷ್ಮ ವಾಸ್ತವಿಕ ನೆಲೆಯ ಗೊತ್ತಿಲ್ಲದಿರುವಂಥದ್ದು. ಇವರು ಗೇಣಿದಾರರು, ಅವರಿಂದ ಬಿಡಿಸಿದ್ರು, ಇವರು ಶೋಷಕರು. ಒಂದು ಸಣ್ಣ 2 ಎಕರೆಯ ಭೂಮಿಯನ್ನ ಯಾರೋ ಒಬ್ರು ನೋಡ್ತಾ ಇದ್ದಾಗ ಅವರಿಗೇನಾದ್ರು ತಪ್ಪ ಕೊಟ್ಟು ಅದನ್ನ ತಾನೇ ಕೋಣಗಳ ಮೂಲಕ ಬಲವನ್ನ ಉತ್ತು ಮಾಡುವ ಕೆಲಸದೆಲ್ಲ ಅವರು ದನಿ ಎಂಥ ದನಿ, 2 ಎಕರೆಯದೇನ್ನ ಎಲ್ಲಿಂದಲೋ ನೀರು ತಂದು ತಾನೇ ಕೋಣಗಳನ್ನು ಸಾಕಿ ಸುಬ್ರಾಯಕ್ಕಾಡಿ ತಾನೇ ಫಲವನ್ನು ಉತ್ತಂತದ್ದು ಅಲ್ಲ. ಈ ನಾನು ಹೇಳ್ತಾ ಇರೋದು ಈ ತರದ ಕಥನೆಗಳು ನಮ್ಮ ದೂಷಿತವಾದಂತಹ ಅನೇಕ ಸಂಗತಿಗಳನ್ನ ಇವು ಒಡಿತಾ ಹೋಗ್ತವೆ. ಇದು ಆಗಕ್ಕಿದ್ರು ನಾವು ಅದಕ್ಕಾಗಿ ನಾನಿದನ್ನ ಕೇವಲ ಒಂದು ಅನುಭವ ಕಥನ ಅಂತ ಇದನ್ನ ಒಂದು ಸಾಹಿತ್ಯಿಕ ಪಠ್ಯ ಯಾವಾಗಲೂ ಏನ್ ಮಾಡ್ತದೆ ಅಂದ್ರೆ, ನಮಗೆ ಹೊರಗಡೆಗೆ ಕಾಣಿಸುವ ಅನೇಕ ದೂಷಿತ ನಿಲುವುಗಳಿಗೆ ಭಿನ್ನವಾದಂತಹ ಅನೇಕ ಅರ್ಥಗಳನ್ನು ಕೊಡ್ತದೆ. ಕೃಷಿಯ ಬಗ್ಗೆ ಅದೇ ಮಾತು. ಕೃಷಿಯ ಬಗ್ಗೆ ಅವರ ಕಷ್ಟಗಳು ನೋಡಿದ್ರೆ, ಒಂದು ನದಿಯನ್ನ ತಿರುಗಿಸಿದ್ದಾರೆ. ನಂದೇ ಒಬ್ಬ ಶಿಷ್ಯ, ಅವರು ಮಹಾಲಿಂಗ ಭಟ್ ಅಂತ ತುಳುವಿನಲ್ಲಿ ನಾನಾ ಜೀರಿಸಿದ ತಿರ್ಗಾಯಿರಂತ ಅದಕ್ಕೆ ನಾನೇ ಮುನ್ನುಡಿ ಬಳಸಿದ್ದೆ ಹಿಂದೆ. ಇವ್ರು ಹೇಳ್ತಾರೆ ಅದಕ್ಕೆ ಮುಂದೆ ನಾನು ತಿರುಗಿಸಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಸಣ್ಣ ಒಂದು ಹೊಳೆ ಹೋಗುವುದನ್ನ ತಿರುಗಿಸಿದ ಹತ್ತು ಜಾಗದಲ್ಲಿ ಆದರೂ ಒಂದು ಅಡಿಕೆ ತೋಟ ಮಾಡ್ಬೋದು ಅಂತ ಹೇಳಿ ಇವರೇ ಒಬ್ಬ ಆಡಳಿತ ನದಿ ತಿರುಗಿಸಿದ್ರು. ಪಕ್ಷೆ ಇವತ್ತು ನೀವು ಇದನ್ನ ನೋಡಿದ್ರೆ